ಕೈ ತುಂಬ ಹಣ ಇದ್ದರೆ ನಮಗೆ ಇಷ್ಟವಾದನ್ನು ತಗೋಬಹುದು, ಇಷ್ಟ ಬಂದ ಹಾಗೆ ಬದುಕಬಹುದು ಅಲ್ವಾ? ಈ ವಿಡಿಯೋ ನೋಡಿದರೆ ನಿಮಗೆ ಅದು ನಿಜ ಅನಿಸುತ್ತದೆ. ಹಾಗೆ ದುಡ್ಡು ಇರುವವರು ಮಾತ್ರವೇ ಖರೀದಿ ಮಾಡಬಹುದಾದ ಪ್ರಪಂಚದಲ್ಲಿ ಅತ್ಯಂತ ಖರೀದಿಯಾದ ಕೆಲವೊಂದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆ ಖರೀದಿಯಾದವುಗಳಲ್ಲಿ ಒಂದು ಕಾರು ಅಥವಾ ಮನೆ ಇದ್ದರೂ ಓಕೆ, ಆದರೆ ಒಂದು ಪಕ್ಷಿಯ ರೆಕ್ಕೆಯೂ ಕೂಡ ಇದೆ ಎನ್ನುವುದು ಸ್ವಲ್ಪ ಆಶ್ಚರ್ಯಕ್ಕೆ ಗುರಿಯಾಗಿಸುತ್ತದೆ. ಮತ್ತು ಇನ್ನೇಕೆ ತಡ, ಧನವಂತರು ಕೂಡ ಖರೀದಿ ಮಾಡುವುದಕ್ಕೆ ಭಯ ಪಡುವ ಆ ಖರೀದಿಯಾದ ವಸ್ತುಗಳು ಏನು ಅಂತ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾರ್ಲ್ಸ್ ಹಾಲೆಂಡರ್ ಚೆಸ್ ಸೆಟ್. ಫ್ರೆಂಚ್ಗೆ ಸೇರಿದ ಬೆರ್ನಾಡ್ ಎನ್ನುವ ವ್ಯಕ್ತಿ 2005 ಈ ಚೆಸ್ ಸೆಟ್ಟನ್ನು ಡಿಸೈನ್ ಮಾಡುತ್ತಾರೆ. 30 ನಿಪುಣರು 4,500 ಗಂಟೆಗಳ ಕಾಲ ಕಷ್ಟಪಟ್ಟು ಇದನ್ನು ತಯಾರು ಮಾಡುತ್ತಾರೆ. ಈ ಚೆಸ್ ಸೆಟ್ ಎಲ್ಲ ಬಂಗಾರ, ಪ್ಲಾಟಿನಂ, ರತ್ನಗಳು ಹಾಗೂ ವಜ್ರಗಳಿಂದ ತಯಾರಿಸಲಾಗಿದೆ. ಇದರಲ್ಲಿ ಒಂದು ರಾಜನನ್ನು ಮಾಡುವುದಕ್ಕೆ 165 ಗ್ರಾಂ ಬಂಗಾರ, 73 ಕೆಂಪುಗಳು, 146 ವಜ್ರಗಳನ್ನು ಬಳಸಿದ್ದಾರೆ. ಈ ಎಲ್ಲ ಸೆಟ್ನಲ್ಲಿ 9,900 ವಜ್ರಗಳು ಇರುತ್ತವೆ. ಅಷ್ಟಕ್ಕೂ ಈ ಚೆಸ್ ಸೆಟ್ನ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 3,18,00,000 ಹೆಚ್ಚು. ಆದರೆ ಇವುಗಳನ್ನು ನೋಡುತ್ತಾ ಆಟವನ್ನು ಆಡಲು ಹೇಗೆ ಮನಸ್ಸು ಬರುತ್ತೋ ಅವರಿಗೆ. ಪಾರ್ಕಿಂಗ್ ಸ್ಪಾಟ್ ಮ್ಯಾನ್ಹಾಟನ್. ಒಂದು ಕಾರ್ಗೋಸ್ಕರ ಹಲವು ಕೋಟಿಗಳನ್ನು ಖರ್ಚು ಮಾಡ್ತಿದ್ರೆ ನಾವು ಆಶ್ಚರ್ಯ ಪಡ್ತಿದ್ದೀವಿ. ಆದರೆ ಅದೇ ಕಾರನ್ನು ಪಾರ್ಕಿಂಗ್ ಮಾಡುವುದಕ್ಕೆ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿರುವ ಇವರನ್ನು ನೋಡಿ ನಾವು ಏನು ಅಂದ್ಕೋಬೇಕು? ಅಮೆರಿಕಾದ ನ್ಯೂಯಾರ್ಕ್ನಲ್ಲಿನ ಮ್ಯಾನ್ಹಾಟನ್ ಎನ್ನುವ ನಗರದಲ್ಲಿ ಒಂದು ಬೀದಿಯಲ್ಲಿ ಕಾರ್ ಪಾರ್ಕಿಂಗ್ಗೋಸ್ಕರ ಒಂದು ಭವನವಿದೆ. ಈ ಭವನದಲ್ಲಿ ನಿಮ್ಮ ಕಾರ್ ಪಾರ್ಕಿಂಗ್ಗೋಸ್ಕರ ಕಾರಿಗೆ ಸರಿಯೋಗುವಷ್ಟು ಸ್ಥಳ ಕೊಳ್ಳಬೇಕಂದರೆ $1,000,000 ಖರ್ಚು ಮಾಡಬೇಕು. ಅಂದರೆ ನಮ್ಮ ರೂಪಾಯಿಯಲ್ಲಿ 6,36,00,000 ಹೆಚ್ಚು. ಇದು ಅಮೆರಿಕಾದಲ್ಲಿ ಒಂದು ಫ್ಯಾಮಿಲಿ ಇರುವುದಕ್ಕೆ ಆಗುವ ಮನೆ ಖರ್ಚಿಗಿಂತ 6 ಹೆಚ್ಚು. ಇಷ್ಟು ಖರ್ಚು ಮಾಡಿದರೂ ಕೂಡ ನಮಗೆ ಸಿಗುವ ಜಾಗ ಎಷ್ಟು ಗೊತ್ತಾ? 23 ಹೆಜ್ಜೆಗಳ ಉದ್ದ, 12 ಹೆಜ್ಜೆಗಳಷ್ಟು ಅಗಲ. ನಂತರ ಇದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಇರುತ್ತೆ. ಈ ಲೆಕ್ಕಾಚಾರದ ಪ್ರಕಾರ ನ್ಯೂಯಾರ್ಕ್ನಲ್ಲಿ ರಿಯಲ್ ಎಸ್ಟೇಟ್ ದರಗಳು ಯಾವ ರೇಂಜ್ನಲ್ಲಿ ಇದೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಬಹುದು. ಮ್ಯಾಗ್ನೆಟಿಕ್ ಫ್ಲೋಟಿಂಗ್ ಬೆಡ್. ಮ್ಯಾಗ್ನೆಟಿಕ್ ಫೋರ್ಸನ್ನು ಆಧಾರವಾಗಿಟ್ಟುಕೊಂಡು ಪರ್ಮನೆಂಟ್ ನಾನ್ ಡಿಗ್ರೇಡಿಂಗ್ ಮ್ಯಾಗ್ನೆಟ್ನಿಂದ ಈ ಬೆಡ್ಡನ್ನು ತಯಾರಿಸಿದ್ದಾರೆ. ಇದು ಗಾಳಿಯಲ್ಲಿ ತೇಲುತ್ತಿರುತ್ತದೆ. ಡಚ್ ಆರ್ಕಿಟೆಕ್ಟ್ ಆದ ಚಾಂಜಾಬ್ ಎನ್ನುವ ವ್ಯಕ್ತಿ 6 ಕಷ್ಟಪಟ್ಟು ಇದನ್ನು ತಯಾರು ಮಾಡಿದ್ದಾರೆ. ಇದು ಕೆಳಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಭೂಮಿಗೆ ಕೆಲವು ಹೆಜ್ಜೆಗಳ ಎತ್ತರದಲ್ಲಿ ತೇಲುತ್ತಿರುತ್ತದೆ. ಇದು ಸುಮಾರು 900 ತೂಕವನ್ನು ತಡೆದುಕೊಳ್ಳುತ್ತದೆ. ಆದರೆ ಇದು ಆ ಕಡೆ ಈ ಕಡೆ ಕದಲದೇ ಇರುವುದಕ್ಕೋಸ್ಕರ 4 ಸಣ್ಣ ಸಣ್ಣ ತಂತಿಗಳಿಂದ ಕಟ್ಟಲಾಗಿರುತ್ತದೆ. ಈ ಬೆಡ್ನ ಬೆಲೆ ಎಷ್ಟು ಗೊತ್ತಾ? 10,18,00,000 ರೂಪಾಯಿಗಳು. ಪ್ರಪಂಚದಲ್ಲಿ ಅತ್ಯಂತ ಖರೀದಿಯಾದ ಬೆಡ್ ಇದೆ. ಆಂಟೀರಿಯಾ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗಿಂತಲೂ ಅತ್ಯಂತ ಖರೀದಿಯಾದ ಮನೆ ನಮ್ಮ ದೇಶದಲ್ಲಿಯೇ ಇದೆ. ಅದರ ಹೆಸರೇ ಆಂಟೀರಿಯಾ. ನಮ್ಮ ದೇಶದಲ್ಲಿಯೇ ಅತ್ಯಂತ ಶ್ರೀಮಂತರಾದ ಮುಕೇಶ್ ಅಂಬಾನಿಯವರ ಮನೆ ಇದು. 27 ಮಹಡಿಗಳಿರುವ ಈ ಭವನದಲ್ಲಿ ಒಂದು ಮಹಡಿ ಇರುವ ಹಾಗೆ ಇನ್ನೊಂದು ಮಹಡಿ ಇರುವುದಿಲ್ಲ. ಇದರಲ್ಲಿ ಮೊದಲು 6 ಅಂತಸ್ತುಗಳನ್ನು ಕಾರ್ ಪಾರ್ಕಿಂಗ್ಗೋಸ್ಕರವೇ ಬಳಸಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಜಿಮ್, ಸಿನಿಮಾ ಹಾಲ್, ಸೆಲೂನ್, ಹೆಲ್ತ್ ಸ್ಪಾ, ಟೆಂಪಲ್, 3 ಹೆಲಿಪ್ಯಾಡ್ಸ್, ಹೀಗೆ 1-2 ಸಕಲ ಸೌಕರ್ಯಗಳೊಂದಿಗೆ ನಿರ್ಮಿಸಲಾಗಿದೆ ಈ ಮನೆಯನ್ನು. ಈ ಮನೆಯಲ್ಲಿ ವಾಸವಿರುವುದು ಕೇವಲ 5 ಜನ, ಆದರೆ ಇದರಲ್ಲಿ ಕೆಲಸ ಮಾಡುವವರು 600 ಮಂದಿ. ಈ ಭವನವನ್ನು ನಿರ್ಮಿಸುವುದಕ್ಕೆ ಸುಮಾರು 8,000 ಕೋಟಿಗಳು ಖರ್ಚಾಗಿವೆಯಂತೆ. ಇಷ್ಟೊಂದು ವಿಶೇಷತೆ ಇರುವುದರಿಂದಲೇ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿ ನಿಂತಿದೆ ಈ ಮನೆ. ಕೊನೆಯದಾಗಿ ಈ ಮನೆಗೆ 1 ತಿಂಗಳಿಗೆ ಕರೆಂಟ್ ಬಿಲ್ 70,00,000 ಹೆಚ್ಚೇ ಬರುತ್ತದಂತೆ. lasvegas.com ಡೊಮೈನ್. ನಾವು ನೋಡುವ ಪ್ರತಿ ವೆಬ್ಸೈಟ್ಗೆ ಒಂದು ಡೊಮೈನ್ ನೇಮ್ ಇರುತ್ತದೆ. ಉದಾಹರಣೆಗೆ ಫೇಸ್ಬುಕ್ ಆದರೆ facebook.com ಅಂತ, ಅದೇ ಯೂಟ್ಯೂಬ್ ಆದರೆ youtube.com ಅಂತ ಇರುತ್ತದೆ. ಹೀಗೆ ಡೊಮೈನ್ಸ್ ನೇಮ್ಸ್ ಇರುತ್ತದೆ. ನಾವು ಯಾವುದಾದರೂ ವೆಬ್ಸೈಟನ್ನು ಸ್ಟಾರ್ಟ್ ಮಾಡುವ ಮುಂಚೆ ಡೊಮೈನ್ ನೇಮನ್ನು ಕೊಂಡುಕೊಳ್ಳಬೇಕಾಗುತ್ತದೆ. ಸಾಧಾರಣವಾಗಿ ಒಂದು ಡೊಮೈನ್ ಬೆಲೆ 500 ರೂಗಳವರೆಗೂ ಇರುತ್ತದೆ. ಆದರೆ www.lasvegas.com ಎನ್ನುವ ಡೊಮೈನ್ ಮಾತ್ರ ಇಲ್ಲಿಯವರೆಗೂ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟಲ್ಪಡುತ್ತದೆ. ಆ ಡೊಮೈನ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಬರೋಬ್ಬರಿ $90,000,000, ಅಂದರೆ ನಮ್ಮ ರೂಪಾಯಿಗಳಲ್ಲಿ 572 ಹೆಚ್ಚು. ಕೇವಲ ಆ ಒಂದು ಹೆಸರಿಗೋಸ್ಕರವೇ ಅಷ್ಟು ಖರ್ಚು ಮಾಡಿದ್ದಾರೆಂದರೆ ಆ ಹೆಸರಿನಲ್ಲಿ ಎಷ್ಟು ಬಿಸ್ನೆಸ್ ನಡೆಯುತ್ತೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಈ ವೆಬ್ಸೈಟ್ನಲ್ಲಿ ಅಮೇರಿಕಾದಲ್ಲಿರುವ ಲಾಸ್ ವೇಗಾಸ್ ನಗರಕ್ಕೆ ಫ್ಲೈಟ್ ಟಿಕೆಟ್ಸ್ ಆಗಲಿ, ಹೋಟೆಲ್ನಲ್ಲಿ ರೂಮ್ಸ್ ಆಗಲಿ, ಶೋ ಈವೆಂಟ್ಸ್ಗೆ ಸಂಬಂಧಿಸಿದ ಟಿಕೆಟ್ಸ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು.
ಪ್ರಪಂಚದಲ್ಲೇ ಇಲ್ಲಿಯವರೆಗೂ ಮಾರಲ್ಪಟ್ಟ ಡೊಮೇನ್ಸ್ಗಳಲ್ಲಿ ಇದೇ ಅತ್ಯಂತ ಖರೀದಿಯಾದುದು. ಫೆದರ್ ಆಫ್ ಹೂವಿಯಾ ಬರ್ಡ್. 1907 ಕಣ್ಮರೆಯಾದ ಹೂವಿಯಾ ಎನ್ನುವ ಪಕ್ಷಿಯ ರೆಕ್ಕೆ ಇದು. ನ್ಯೂಜಿಲೆಂಡ್ಗೆ ಸೇರಿದ ಒಂದು ಕುಟುಂಬ ಒಂದು ಹರಾಜಿನಲ್ಲಿ ಇದನ್ನು ಸುಮಾರು $10,000 ಕೊಳ್ಳುತ್ತಾರೆ, ಅಂದರೆ 630,000 ಹೆಚ್ಚು. ಹಿಸ್ಟರಿ ಸುಪ್ರೀಂ ಆಟ್. ಈ ಬೋಟನ್ನು ಕೊಳ್ಳುವ ಹಣದಿಂದ ಸಮುದ್ರದಲ್ಲಿ ಕೆಲವು ದ್ವೀಪಗಳನ್ನು ತಗೊಂಡು ನಿಮಗೆ ನೀವೇ ಒಂದು ದೇಶವನ್ನು ಸ್ಥಾಪಿಸಿಕೊಳ್ಳಬಹುದು. ಒಬ್ಬ ಮಲೇಷ್ಯನ್ ಬಿಸ್ನೆಸ್ ಮ್ಯಾನ್ಗೆ ಸೇರಿದ ಈ ಬೋಟನ ಬೆಲೆ 28,660 ಹೆಚ್ಚು. ಇದು ಅಷ್ಟೊಂದು ಬೆಲೆ ಇರುವುದಕ್ಕೆ ಕಾರಣ, ಈ ಬೋಟ್ ಎಲ್ಲವನ್ನು 1,00,000 kg ಬಂಗಾರ ಹಾಗೂ ಪ್ಲಾಟಿನಂನಿಂದ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಕಣ್ಮರೆಯಾದ ಡೈನೋಜರ್ಗೆ ಸಂಬಂಧಿಸಿದ ಮೂಳೆಗಳು, ಬಾಹ್ಯಾಕಾಶದಿಂದ ಬಿದ್ದಿರುವ ಕೆಲವು ಚಿಕ್ಕ ಚಿಕ್ಕ ಉಲ್ಕೆಯ ತುಂಡುಗಳು, ಅತ್ಯಂತ ಖರೀದಿಯಾದ ಎಷ್ಟೋ ವಜ್ರಗಳು ಕೂಡ ಇದರಲ್ಲಿ ಅಡಗಿವೆ. ಇದು ಎಷ್ಟು ಬೆಲೆ ಬಾಳುವುದು ಸಿಂಪಲ್ ಆಗಿ ಹೇಳಬೇಕೆಂದರೆ, ನಮ್ಮ ದೇಶದಲ್ಲಿಯೇ ಧನವಂತರಲ್ಲಿ ಒಬ್ಬರಾದಂತಹ ಅನಿಲ್ ಅಂಬಾನಿಯವರ ಒಟ್ಟು ಆಸ್ತಿಗಿಂತಲೂ ಇದರ ಮೌಲ್ಯ ತುಂಬಾ ಜಾಸ್ತಿ. ರೋಲ್ಸ್ ರಾಯ್ಸ್ ಸ್ವೆಪ್ಟೈಲ್. ಪ್ರಪಂಚದಲ್ಲಿಯೇ ಅತ್ಯಂತ ಖರೀದಿಯಾದ ಕಾರುದು ಯಾವುದು ಅಂದರೆ, ಗಂಟೆಗೆ 420 km ವೇಗದಲ್ಲಿ ಪ್ರಯಾಣಿಸುವ ಬುಗಾಟಿ ಚೈರಾನ್ ಅಂದುಕೊಳ್ಳುತ್ತಾರೆ ಎಲ್ಲರೂ. ಇದರ ಬೆಲೆ 19 crore. ಆದರೆ ಇದನ್ನು ಮೀರಿದ ಮತ್ತೊಂದು ಕಾರು ಇದೆ, ಅದೇ ರೋಲ್ಸ್ ರಾಯ್ಸ್ ಸ್ವೆಪ್ಟೈಲ್. ಇಲ್ಲಿಯವರೆಗೂ ಪ್ರಪಂಚದಲ್ಲಿ ತಯಾರಿಸಲಾಗಿರುವ ಅತ್ಯಂತ ಖರೀದಿಯಾಗಿರುವ ಕಾರು ಇದೆ. 2013 ಒಬ್ಬ ವ್ಯಕ್ತಿ ರೋಲ್ಸ್ ರಾಯ್ಸ್ ಕಂಪನಿಗೆ ಬಂದು 1920 ಕಾರ್ ಮಾಡೆಲ್ ಬೇಕೆಂದು ಹೇಳಿ ಅಲ್ಲೇ ಇದ್ದು ತನಗೆ ಬೇಕಾಗಿರುವ ಹಾಗೆ ಕಾರನ್ನು ತಯಾರಿ ಮಾಡಿಸಿಕೊಳ್ಳುತ್ತಾನೆ. ಈ ಕಾರನ್ನು ಪೂರ್ತಿಯಾಗಿ ತಯಾರಿ ಮಾಡುವುದಕ್ಕೆ ಸುಮಾರು 4 ಹಿಡಿಸುತ್ತದೆ. ಈ ಕಾರ್ ಎಲ್ಲ ಫುಲ್ ಪರ್ಫೆಕ್ಷನಿಂದ ತಯಾರಿಸಲಾಗಿದೆ. ಈ ಕಾರ್ನಲ್ಲಿ 2 ಮಾತ್ರವೇ ಇರುತ್ತದೆ. ಫುಲ್ ಲೆಂತ್ ಪನೋರಮಿಕ್ ವ್ಯೂನಲ್ಲಿ ನೋಡುವುದಕ್ಕೆ ರೂಪೆಲ್ಲ ಗ್ಲಾಸ್ನಿಂದ ಮಾಡಲಾಗಿರುತ್ತದೆ. ಅಷ್ಟೇ ಅಲ್ಲ, ಚಾಂಪೇನ್ ಬಾಟಲ್ ಕೂಲಿಂಗ್ ಸಿಸ್ಟಮ್, ಒಳಗೆ ಇಂಟೀರಿಯರ್ ಕೆಯಲ್ಲಿ ಪಾಲಿಶ್ ಮಾಡಿರುವ ಹೊಳೆಯುವಂಥ ಫಿನಿಷಿಂಗ್ ಈ ಕಾರಿಗೆ ರಾಜಕಳೆಯನ್ನು ತಂದುಕೊಟ್ಟಿದೆ. ಈ ರೇಂಜ್ನಲ್ಲಿರುವ ಈ ಲಕ್ಸುರಿ ಕಾರ್ನ ಬೆಲೆ ಅಕ್ಷರಶಃ 84 crore. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೆಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ಈ ವಿಡಿಯೋವನ್ನು ಶೇರ್ ಮಾಡಲು ಪ್ರಯತ್ನ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣಿಸುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡೋದ್ರಿಂದ ಇದೇ ರೀತಿ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋನ ಮಿಸ್ ಆಗದೆ ನೋಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.